ಸಮಿತಿ ಬಂದಿದೆ, ಬಿಜೆಪಿ ನಿಯೋಗ ಒಂಟು ಮೂರಿ ಗಟ್ಟಲೆ ನಡ್ಡಾ ಅವರು ಇದರಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾರೆ. ಹೆಣ್ಮಗಳ ಮೇಲೆ ದೌರ್ಜನ್ಯ ಆಗಿರೋದು ಈಗ ಕಾನೂನು ರೀತಿ ಏನೇನು ಕ್ರಮಗಳು ತಗೋಬೇಕು ಸರ್ಕಾರ ಎಲ್ಲ ಕ್ರಮ ಅಲ್ವಾ, ಎಲ್ಲ ತಗೊಂಡಿದೀವೋ ಇಲ್ಲ? ನಮ್ಮ ಹೋಮ್ ಮಿನಿಸ್ಟರ್ ಕೂಡಲೇ ಆಸ್ಪತ್ರೆಗೆ ಹೋಗಿ ವಿಕ್ಟಿಮನ್ನು ಭೇಟಿ ಮಾಡಿ ಅವ್ರ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಮಾಡಿ, ಮತ್ತು ಅಕ್ಯೂಸ್ಡ್ನ ತಕ್ಷಣ ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡಿ, ಎಲ್ಲ ಸರ್ಕಾರ ಕಾನೂನು ರೀತಿ ಏನೇನು ಮಾಡಬೇಕು ಎಲ್ಲ ಮಾಡಿ, ಆದರೆ ನಡ್ಡಾ ಮತ್ತು ಬಿಜೆಪಿಯವರು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ. ಅವರು ಅವ್ರ ಕಾಲದಲ್ಲಿ ನೀವು ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿ ಎಷ್ಟು ಜನ ಹೆಣ್ಮಕ್ಳು ಬಿದ್ದ ಉದ್ದೇನೆ ಅಂತ, ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿ ಎಷ್ಟು ಜನ. ಇವತ್ತು ನಿನ್ನೆ ಒಂದು ಜೈಲಾಗಿದೆ ಗೊತ್ತಾ ನಿಮಗೆ? ಗೊತ್ತೇನ್ರಿ ಏನು? ಉತ್ತರ ಪ್ರದೇಶದಲ್ಲಿ ಯಾರ ಮೇಲೆ ಆಗಿರೋದು? ಬಿಜೆಪಿ ಎಂ ಎಲ್ ಎ ಏನು ಮಾಡಿದ್ದ ಅವನು? 9 ವರ್ಷದ ಹುಡುಗಿ ರೇಪ್ ಮಾಡಿದ್ದ. ಯಾರು ಅವನು? ಬಿಜೆಪಿ ಎಂ ಎಲ್ ಎ. ಅದು ನಡ್ಡಾ ಏನ್ ಹೇಳ್ತಾರೆ? ನಾನು ಇದನ್ನ ಖಂಡಿಸ್ತೀನಿ. ನಾನು ಈ ದೌರ್ಜನ್ಯ ಹೆಣ್ಮಗಳ ಮೇಲಾಗಿರೋದನ್ನ ತೀವ್ರವಾಗಿ ಖಂಡಿಸ್ತೀನಿ. ಯಾರು ತಪ್ಪು ಮಾಡಿದರೆ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗ್ಬೋದು, ಮತ್ತೆ ಇಂಥವೆಲ್ಲ ನಡೀಬಾರದು. ನಾಗರಿಕ ಸಮಾಜದಲ್ಲಿ ನಾಗರಿಕರು ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇದೆ. ಯಾರ ಕಾಲದಲ್ಲಿ ಆಗಲಿ, ನಮ್ಮ ಕಾಲದಲ್ಲಾಗ್ಲಿ ಕಾಲದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲಿದಾವ ಅಲ್ಲೆಲ್ಲ ಈ ರೀತಿ ಕ್ರೈಮ್ಗಳು ನಡೀತಾ ಇದ್ದಾವೆ. ರಾಜಸ್ಥಾನದಲ್ಲೂ ಇದೇ ಪರಿಸ್ಥಿತಿ ಇತ್ತು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ. ಪ್ರಹ್ಲಾದ್ ಜೋಶಿ ಅವರು ಇದಕ್ಕೇನು ಹೇಳ್ತಾರೆ? ಯು ಪಿನಲ್ಲಾಗಲಿ ಕೇಳಿ ಅವರಿಗೆ, ಏನ್ರಿ ಪ್ರಹ್ಲಾದ್ ಜೋಶಿ ಅವರೇ, 25 ವರ್ಷ ಜೈಲು ಶಿಕ್ಷೆ ಆಗಿದೆಯಲ್ಲ, 9 ವರ್ಷದ ಮೇಲೆ ನಿಮ್ಮ ಎಮ್ ಎಲ್ ಎ ಬಿಜೆಪಿ ಎಮ್ ಎಲ್ ಎ ರೇಪ್ ಮಾಡಿಬಿಟ್ಟು ಶಿಕ್ಷೆ ಆಯ್ತಲ್ಲಪ್ಪ, ಇದಕ್ಕೇನು ಹೇಳ್ತೀವಿ, ಇದಕ್ಕೇನಂತ ಕರೆಯೋದು ಅಂತ ಹೇಳಿ ಮಣಿಪುರ ಪ್ರಹ್ಲಾದ್ ಜೋಶಿ. ಬಿಡಲ್ಲಪ್ಪ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ನಾವು ಸರ್ಕಾರ ತೀರ್ಮಾನ ಮಾಡಿದೀವ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಒಬ್ರು ಕೇಳ್ರಿ ಕಾಳಪ್ಪ, ಇವ್ರು ಕೇಳ್ತಾವ್ರೆ. ಮುಂದಿನ ಸಂಸತ್ತಿನ ಲೋಪಚಾರದಲ್ಲಿ ಭದ್ರತಾ ಲೋಪದಲ್ಲಿ ವಿಪಕ್ಷಗಳು ರಾಜಕೀಯ ಮಾಡ್ತಿದ್ರು ಅಂತ ಆರೋಪ ಮಾಡ್ತಿದ್ದಾರೆ. ಈಗ ರಾಜಕೀಯ ಏನು ಅದರಲ್ಲಿ? ಭದ್ರತಾ ಲೋಪ ಆಗಿರೋದು ನಿಜನಾ ಸುಳ್ಳ ಆಗಿದೆಯಲ್ಲ, ಅದು ಹೇಳೋದು ರಾಜಕೀಯನಾ? ಲೆಹರ್ ಸಿಂಗ್ ಅವರು ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಸರ್, ಒಂದು ಪ್ರತಾಪ್ ಸಿಂಹ ಅವ್ರನ್ನ ಬೇಕ್ ಅಂತ ಹನಿ ಟ್ರ್ಯಾಪ್ ಮಾಡಲಾಗಿದೆ, ಯತೀಂದ್ರ ಅವ್ರನ್ನ ಅಲ್ಲಿ ಲೋಕಸಭೆ ನಿಂದಿರಿಸ್ಬೇಕಂತ ಹೇಳಿ ಟ್ರ್ಯಾಪ್ ಮಾಡಿದಾರೆ ಅಂತ ಲೆಹರ್ ಸಿಂಗ್ ಅವರು ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ಮೇಲೆ. ಅದು ಆರೋಪ ಅಲ್ಲ ಪಾಪ, ನಿಂತ್ಕೊಳ್ಳೋದ ಜನ ಬೇಕು ಅಂದ್ರೆ ನಿಂತ್ಕೊಳ್ತಾರೆ, ನಾವು ನಿಲ್ಸಕ್ ಹೋಗಲ್ಲ. ಒಂದ್ ವೇಳೆ ಜನ ಬಯಸಿದ್ರೆ ಏನ್ ಮಾಡ್ಬೇಕು? ನಿಂತ್ಕೋ ಅಂತ ಹೇಳ್ತಾರೆ ಎಲೆಕ್ಷನ್, ಜನ ಎಲ್ಲ ಬಂದು ಹಾಗೆ ನೀನೇನ್ ಹೇಳ್ತೀಯ, ನಿಂತ್ಕೋಬಹುದು ನಿಂತ್ಕೊಳ್ಳಿ ಅಲ್ವಾ? ಲೆಹರ್ ಸಿಂಗ್ ಏನು ಆರೋಪ ಏನ್ ಮಾಡೋದು? ಬಿಜೆಪಿ ಅವ್ರಿಗೆ ಅವ್ರಿಗೆ ಬುದ್ಧಿ ಸ್ವಲ್ಪ ಕಮ್ಮಿ ಇದ್ದ ಕಾಣಿಸುತ್ತೆ. ಜಾತಿ ಗಂಟಿಗೆ ಬಂದಿಲ್ವಲ್ರಿ, ಸ್ವಲ್ಪ ಹೇಳಗಂಟೆ ಹೇಳಪ್ಪ. ಜಾತಿ ಗಣತಿ ವರದಿನೇ ಬಂದಿಲ್ಲ ಸರ್, ಅದು ಪ್ರಕಟಿಸಬಾರ್ದು ಅಂತ ಹೇಳಿ ಲಿಂಗಾಯತ ಸಚಿವರು ಶಾಸಕರು. ಅದ್ರೊಳಗಡೆ ಏನಿದೆ ಅಂತ ಗೊತ್ತಾ ನಿಂಗೆ? ಅವ್ರಿಗೆ ಗೊತ್ತಾ? ಅಲ್ಲ ಅವ್ರಿಗೆ ಗೊತ್ತೇನ್ರಿ? ಅದೆಲ್ಲ ಸರಿಯಪ್ಪ, ನಿನಗ್ ಗೊತ್ತಾ? ನನಗ್ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಅವ್ರು ಊಹೆ ಮೇಲೆ ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.